ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿಯ ಆಲ್ರೌಂಡರ್ ಅಸ್ತಂಗತ ಮೌಲ್ಯಯುತ ಸ್ನೇಹಿತನನ್ನ ಕಳೆದುಕೊಂಡಿದ್ದೇನೆ ಎಂದರು ಪ್ರಧಾನಿ ಮೋದಿ. ಪ್ರಧಾನಿ, ರಾಷ್ಟ್ರಪತಿ ಸೇರಿ ಹಲವು ಕ್ಷೇತ್ರದ ಗಣ್ಯರು ಸಂತಾಪ. ಭೇಂಡಿಗೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಯಿಂದ ಎಸ್ಎಸ್ವಿ ಕಾರ್ಯಾಚರಣೆ. ಸಾರ್ವಜನಿಕರನ್ನು ಹೆದರಿಸಿ ಹಣ ಸುಲಿಗೆ ಮಾಡುತ್ತಿದ್ದ ಮೂವರು ಸುಲಿಗೆಕೋರರ ಬಂಧನ. ಪೊಲೀಸ್ ಆಯುಕ್ತ ಆರ್ ದಿಲೀಪ್ ನಗದು ಬಹುಮಾನ ಘೋಷಣೆ. ಪಕ್ಷ ನನಗೆ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ನೀಡುವ ಭರವಸೆ ನೀಡಿದ್ದು, ಮುಂದಿನ ವಾರ ಸಂಪುಟ ವಿಸ್ತರಣೆ ಆಗಬಹುದು. ಬೆಳಗಾವಿಯಲ್ಲಿ ಮಾಜಿ ಸಚಿವ ಉಮೇಶ್ ಕತ್ತಿ ಪ್ರಕ್ರಿಯೆ. ಈಗ ವಾರ್ತೆಗಳ ವಿವರ. ಬಿಜೆಪಿಯ ಹಿರಿಯ ನಾಯಕ, ಕೇಂದ್ರದ ಮಾಜಿ ಸಚಿವ ಅರುಣ್ ಜೇಟ್ಲಿಯವರು ನಿನ್ನೆ ಮಧ್ಯಾಹ್ನ ನಿಧನರಾಗಿದ್ದು, ಇಂದು ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದೆಹಲಿಯಲ್ಲಿ ಇಂದು ಸಂಜೆ ಅರುಣ್ ಜೇಟ್ಲಿಯವರ ಅಂತ್ಯ ಸಂಸ್ಕಾರ ನಡೆಯಲಿದ್ದು, ಅಂತ್ಯ ಸಂಸ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗುವುದು ಅನುಮಾನ ಎನ್ನಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್, ಯುಎಇ ಮತ್ತು ಬಹರೇನ್ ದೇಶಗಳ ಪ್ರವಾಸದಲ್ಲಿ ಇದ್ದಾರೆ. ಪ್ರಸ್ತುತ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಇದ್ದಾಗ ಮೋದಿ ಅವರಿಗೆ ಜೇಟ್ಲಿ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರಿಗೆ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ. ಅರುಣ್ ಜೇಟ್ಲಿ ದೇಶ ಕಂಡ ಒಬ್ಬ ಅಪ್ರತಿಮ ರಾಜಕಾರಣಿ. ಅವರ ಅಗಲಿಕೆ ನನಗೆ ತುಂಬಾ ನೋವಾಗಿದೆ. ಹುಬ್ಬಳ್ಳಿಯಲ್ಲಿ ಜೇಟ್ಲಿ ನಿಧನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು.
ಒಬ್ಬ ಮೇರು ವ್ಯಕ್ತಿಯನ್ನ ದೇಶ ಇವತ್ತು ಕಳೆದುಕೊಂಡಿದೆ. ಯಾಕೆಂದ್ರೆ ನಾನು ಅವರ ಗರಡಿಯಲ್ಲಿ ಪಳಗಿದವನು. ಅವರು ದೇಶಕ್ಕೆ ಸರಳವಾಗಿ GST ಕೊಡುಗೆ ನೀಡಿದ್ದಾರೆ. ಅವರು ನಮ್ಮೆಲ್ಲರಿಗೂ ಸ್ಫೂರ್ತಿಯ ನಾಯಕರಾಗಿದ್ರು. ತನ್ನ ಕೈ ಕೆಳಗೆ ಇರೋ ಕಾರ್ಯಕರ್ತರನ್ನ ಬೆಳೆಸುವ ಕಳಕಳಿ ಹೊಂದಿದ್ರು. ಅವರ ನಿಧನಕ್ಕೆ ನಾನು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದೇನೆ ಎಂದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂತಾಪ ವ್ಯಕ್ತಪಡಿಸಿದ್ರು. ನಮ್ಮ ನಗಲಿರೋದು ನಮ್ಮೆಲ್ಲರಿಗೂ ಬಹಳ ನೋವನ್ನ ದುಃಖವನ್ನು ಉಂಟು ಮಾಡಿದೆ. ಅವರ ಮಾರ್ಗದರ್ಶನದಲ್ಲೇ ಬೆಳೆದವ್ರ ಪೈಕಿ ನಾನು ಒಬ್ಬನು. ಒಬ್ಬ ಕರುಣಾ ಹೃದಯ ಅವರು. ನಾನು ಸುದೀರ್ಘ ನನ್ನ 15 ವರ್ಷಕ್ಕಿಂತ ಹೆಚ್ಚು ಲೋಕಸಭಾ ಸದಸ್ಯರ ಒಂದು ಅವಧಿಯಲ್ಲಿರ್ಬೋದು ಅಥವಾ ಒಬ್ಬ ರಾಜ್ಯ ಅಧ್ಯಕ್ಷನಾದಾಗ ಅವರು ನಮ್ಮ ರಾಜ್ಯದ ಚುನಾವಣಾ ಇನ್ಚಾರ್ಜ್ ಆಗಿದ್ದರು ಆ ಸಂದರ್ಭದಲ್ಲಿ ಇರ್ಬೋದು ಎಂದೂ ಕೂಡ ಟೆಂಪರನ್ನು ಕಳ್ಕೊಂಡಂಥ ಮನುಷ್ಯ ಅಲ್ಲ. ಇದರ ಅರ್ಥ ಏನು ಅಂತಂದರೆ ಯಾವ ವ್ಯಕ್ತಿಗೆ ತನ್ನ ಬಗ್ಗೆ ವಿಶ್ವಾಸ ಇರ್ತದೆ ಅವರೆಂದೂ ಟೆಂಪರ್ ಕಳ್ಕೊಳ್ಳೋದಿಲ್ಲ. ಅದ್ಭುತವಾದಂಥ ಒಬ್ಬ ಮಾತುಗಾರ ಮತ್ತು ಅವರ ಬಿಗ್ಗೆಸ್ಟ್ ಅತಿ ದೊಡ್ಡ ಅವರ ಒಂದು ಕೊಡುಗೆ ಈ ದೇಶಕ್ಕೆ ಅತ್ಯಂತ ಸರಳವಾಗಿ ಸಹಜತೆಯಿಂದ ಅತ್ಯಂತ ಸ್ಮೂತಾಗಿ GST ಇಂಪ್ಲಿಮೆಂಟ್ ಮಾಡಿದಂತಹ ಕೀರ್ತಿ ಶ್ರೀಮಾನ್ ಅರುಣ್ ಜೇಟ್ಲಿ. ಕೇಂದ್ರದ ಮಾಜಿ ಸಚಿವ ಅರುಣ್ ಜೇಟ್ಲಿ ನಿಧನದ ಹಿನ್ನೆಲೆ ಸಚಿವ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಲ್ಲಿ ಸಂತಾಪ ಸೂಚಿಸಿದರು. ಹೌದು, ಅರುಣ್ ಜೇಟ್ಲಿ ಅವರ ನಿಧನದಿಂದ ಕೇವಲ BJP ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ನಷ್ಟವಾಗಿದೆ. GST ಸಮರ್ಪಕವಾಗಿ ಅನುಷ್ಠಾನ ಮಾಡಿದವರು ಅವರ ಕುಟುಂಬಕ್ಕೆ ಭಗವಂತ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ಅವರು ಹೇಳಿದರು. ಬಹಳಷ್ಟು ದುಃಖ ತಂದಿದೆ, ಯಾಕಂದ್ರೆ ಒಬ್ಬ ಗ್ರೇಟ್ ಲೀಡರ್ ಅವರು ಮತ್ತು ಸುಪ್ರೀಂ ಕೋರ್ಟಲ್ಲಿ ಹಿರಿಯ ವಕೀಲರಾಗಿ ಭಾಳ ಅತ್ಯಂತ ಜನಪ್ರಿಯ ವಕೀಲರಾಗಿ ಕೆಲಸ ಮಾಡಿದರು ಮತ್ತು ರಾಜಕೀಯವಾಗಿಯೂ ಸಹಿತ ಅವರು ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇನ್ಚಾರ್ಜ್ ಆಗಿ ಚುನಾವಣೆಯಲ್ಲಿ ಮತ್ತು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಎಲ್ಲ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧನೆ ಮಾಡಿದ್ದು ನಾನು ನೋಡಿದ್ದೀನಿ. ಭಾಳ ಒಂದು ವಿಶೇಷವಾಗಿ ಅರುಣ್ ಜೇಟ್ಲಿ ಅವರು ನಮಗೆ ವಿಶೇಷವಾದ ಆತ್ಮೀಯ ಸಂಬಂಧ ಬಂದದ್ದು ಕರ್ನಾಟಕದ ಲೀಡರ್ಸ್ಗೆ ಅಂದರೆ ಅವರು ಭಾಳ ವರ್ಷಗಳ ಕಾಲ ಅವರು ಕರ್ನಾಟಕದ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದಾರೆ. ಇದರಿಂದ ಬಹಳಷ್ಟು ಆತ್ಮೀಯವಾದಂಥ ಸಂಬಂಧ ಬಂತು, ಅವ್ರ ಜೊತೆ ಹಲವಾರು ಆತ್ಮೀಯ ಕ್ಷಣಗಳನ್ನು ನಮ್ಮ ಸಾರ್ವಜನಿಕರನ್ನ ಹೆದರಿಸಿ ಹಣ ಸುಲಿಗೆ ಮಾಡುತ್ತಿದ್ದ 3 ಸುಲಿಗೆಕೋರರನ್ನ ಬಂಧಿಸುವಲ್ಲಿ ಹುಬ್ಬಳ್ಳಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಗರದ ಸೆಟಲ್ಮೆಂಟ್ ನಿವಾಸಿಗಳಾದ ಮಹೇಂದ್ರ ತೆಗ್ಗಿನಮನಿ, ಆಂಜನೇಯ ಮಾಳ್ವದೆ, ಬಸವರಾಜ್ ನರಗುಂದ ಬಂಧಿತ ಆರೋಪಿಗಳು. ಸಾರ್ವಜನಿಕರನ್ನ ಹೆದರಿಸಿ ಹಣ ಹಾಗೂ ಮೊಬೈಲ್ ಕದ್ದು ಪರಾರಿಯಾಗಿದ್ದರು. ಹಾಗೂ ಈ ಹಿಂದೆ ಬಿಡ್ನಾಳ್ ಲಕ್ಷ್ಮೀನಗರದಲ್ಲಿ ಬಸವಣ್ಣಪ್ಪ ಎಂಬುವರನ್ನ ತಡೆದು ಹಣ ಹಾಗೂ ಮೊಬೈಲ್ ಸುಲಿಗೆ ಮಾಡಿದ್ರು. ಈ ಬಗ್ಗೆ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಅವರ ಮಾರ್ಗದರ್ಶನದ ಮೇರೆಗೆ ಆರೋಪಿಗಳನ್ನ ಬೆಂಡಿಗೇರಿ ಠಾಣೆಯ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾದ ಬೆಂಡಿಗೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ಪೊಲೀಸ್ ಆಯುಕ್ತ ಆರ್ ದಿಲೀಪ್ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಜೇಟ್ಲಿ ಚಾಣಾಕ್ಯ ವ್ಯಕ್ತಿ ಹಾಗೂ ಅತಿಯಾಗಿ ಕಾನೂನು ಬಲ್ಲವರಾಗಿದ್ದು ಅವರು ಅನೇಕ ಚರ್ಚೆಗಳನ್ನ ನಾವು ಗಮನಿಸಿದ್ದೇವೆ. ಅವರಿಗೆ ಪಕ್ಷದ ಬಗ್ಗೆ ಒಂದು ಬದ್ಧತೆ, ರಾಷ್ಟ್ರದ ಬಗ್ಗೆ ಒಂದು ಪ್ರೀತಿ, ಗೌರವ ಹೊಂದವರಂತಾಗಿದ್ದರು. ಅವರ ಅಗಲಿಕೆ ಬಹಳಷ್ಟು ದುಃಖ ತಂದಿದೆ ಎಂದು ಉದ್ಯಮಿ ವಿಜಯ್ ಶಂಕೇಶ್ವರ್ ಅರುಣ್ ಜೇಟ್ಲಿ ನಿಧನಕ್ಕೆ ಹುಬ್ಬಳ್ಳಿಯಲ್ಲಿ ಸಂತಾಪ ಸೂಚಿಸಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರುಣ್ ಜೇಟ್ಲಿ ಅವರು ಚಾಣಕ್ಯರಾಗಿದ್ದು ಯಾರೊಂದಿಗೆ ಯಾವ ರೀತಿ ಮಾತನಾಡಬೇಕೆಂಬುದು ತಿಳಿದವರಾಗಿದ್ದರು. ಆ ರೀತಿಯ ಚಾಕ ಚಾತುರ್ಯ ಅವರಿಗಿತ್ತು. ನಾನು MP ಇರುವಾಗ ಅವರು ಲಾ ಮಿನಿಸ್ಟರ್ ಆಗಿದ್ದರು. ಆಗ ಅವರ ಅನೇಕ ಚರ್ಚೆಗಳನ್ನು ನಾನು ಗಮನಿಸಿದ್ದೇನೆ. ಅಲ್ಲದೆ ವಿತ್ತ ಸಚಿವರಾಗಿದ್ದಾಗ ಮಹತ್ವದ ಕಾನೂನಾದ GST ಜಾರಿಗೆ ತಂದಿದ್ರು. ಅಲ್ಲದೆ ಅವರು GST ಬಗ್ಗೆ ಅತ್ಯಂತ ಅಧ್ಯಯನ ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ಮಹಾನ್ ಮಾತುಗಾರ. ಅವರು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದು ಅವರ ಅಗಲಿಕೆ ಬಹಳ ದುಃಖ ತಂದಿದೆ, ಜೊತೆಗೆ ನನಗೆ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಮತ್ತು ಯಾವ ರೀತಿಯಾಗಿ ಯಾವ ಒಂದು ಸನ್ನಿವೇಶದಲ್ಲಿ ಮಾತನಾಡಬೇಕು ಅನ್ನೋದೊಂದು ಚಾಕಚಾತುರ್ಯ ಅವರಲ್ಲಿತ್ತು. ಈ ಬಾರಿ ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗ GST ಅಂತ ಒಂದು ಅತಿ ದೊಡ್ಡ ಸಮಸ್ಯೆಯನ್ನು ಬಹಳಷ್ಟು ಸ್ಟಡಿ ಮಾಡಿ ಭಾಳ ಅತ್ಯಂತ ಯಶಸ್ವಿಯಾಗಿ GST ಅರುಣ್ ಜೇಟ್ಲಿಯವರ ನೇತೃತ್ವದಲ್ಲಿ ನಮ್ಮ ದೇಶ ಕಂಡಿದೆ. ಅವರು ಮಹಾನ್ ವಾಗ್ಮಿ ಮತ್ತು ವಯಸ್ಸಿನಲ್ಲಿ
ನನಗಿಂತ ಚಿಕ್ಕವರು. ಅತ್ಯಂತ ದುಃಖಕರವಾದಂಥ ಸಂಗತಿ ಅಂದರೆ ಚಿಕ್ಕವರು, ಅವರು ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ಒಂದು ತುಂಬಲಾರದ ಹಾನಿಯಾಗಿದೆ ಅಂತ ಹೇಳ್ಬೋದು. ಹುಬ್ಬಳ್ಳಿಯ ರಾಯಭಾಗದ ಕುಡಚಿ ಪೊಲೀಸ್ ಠಾಣೆಯಲ್ಲಿ ಆರಕ್ಷಕ ಉಪನಿರ್ದೇಶಕರಾಗಿ ಗಿರಿಮಲೆಪ್ಪ ಎಸ್ ಉಪ್ಪಾರ್ ನೇತೃತ್ವದಲ್ಲಿ ಗಣೇಶ ಹಬ್ಬದ ಪೂರ್ವಭಾವಿ ಶಾಂತಿ ಸಭೆ ನಡೆಯಿತು. ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಸೋಮವಾರ ದಿನಾಂಕ 2ರಂದು ಗಣೇಶ ಹಬ್ಬದ ಗಣೇಶನ ಆಗಮನ ಹಾಗೂ ಅದೇ ವಾರದ ಶುಕ್ರವಾರದಂದು ವಿಸರ್ಜನೆ ಇರುವುದರಿಂದ 5 ದಿನಗಳ ಕಾಲ ಯಾವುದೇ ಅಹಿತಕರ ಘಟನೆ ನಡೆದಂತೆ ಪ್ರತಿ ಮಂಡಳಿಯ ಸ್ವಯಂ ಸೇವಕ ತಮ್ಮ ಮಂಟಪದ ಜವಾಬ್ದಾರಿ ತೆಗೆದುಕೊಂಡು ಸುಗಮ ಶಾಂತ ರೀತಿಯಿಂದ ಸೌಹಾರ್ದದಿಂದ ಆಚರಿಸಬೇಕು ಹಾಗೂ ಪುರಸಭೆ, ಹೆಸ್ಕಾಂ, ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳಿಗೆ ಸಹಕರಿಸಿ ಯಶಸ್ವಿಗೊಳಿಸೋಣ ಎಂದು ಆರಕ್ಷಕ ಉಪನಿರೀಕ್ಷಕರಾದ ಗಿರಿಮಲ್ಲಪ್ಪ ಎಸ್ ಉಪ್ಪಾರ್ ಸಭೆಯಲ್ಲಿ ಪಾಲ್ಗೊಂಡ ವಿವಿಧ ಮಂಡಳಿಗಳ ಕಾರ್ಯಕರ್ತರಲ್ಲಿ ಹೇಳಿಕೊಂಡರು. ಈ ಸಮಯದಲ್ಲಿ ಮುಖ್ಯಾಧಿಕಾರಿ ಎಸ್ಐ ಮಹಾಜನ್, ಅಪರಾಧ ಪಿಎಸ್ಐ ವಿಜಯ್ ಕಾಂಬ್ಳೆ, ಹೆಸ್ಕಾಂ ಎಸ್ಒ ಮಹೇಶ್, ಸಿಬ್ಬಂದಿಗಳಾದ ಭೋಜನ್ನವರ್, ಗೋಂಧಳಿ ಧಾಂಗೆ ಮಂಡಳಿಯ ಮುಖಂಡರು ಉಪಸ್ಥಿತರಿದ್ದರು. ಪಿಡಬ್ಲ್ಯೂಡಿಗೆ, ಆಮೇಲೆ ಹೆಸ್ಕಾಂಗೆ, ಆಮೇಲೆ ಮುನ್ಸಿಪಾಲ್ಟಿಗೆ ಪ್ರತಿಯೊಬ್ಬರಿಗೂ ನಾವು ಮಾತಾಡ್ಕೊಂಡಿವಿ. ಆಮೇಲೆ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ನಮ್ಮ ಕಡೆಯಿಂದ ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು, ಮುನ್ಸಿಪಾಲ್ಟಿಯವರು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೇಕು, ಕೆಬಿಯವರು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೇಕು, ಆಮೇಲೆ ಪಿಡಬ್ಲ್ಯೂಡಿಯವರು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೇಕು. ಈಗ ಉಳಿದಿರೋ ಪಾತ್ರ ನಿಮ್ಮದು. ಹಬ್ಬ ಅಂದರೆ ಎಲ್ಲ ಥರ ಇರ್ತವೆ, ಒಂಥರ ಜೂಜು ಮೋಜು ಎಲ್ಲ ಇರ್ತವೆ ಹಬ್ಬ ಅಂತ ಬಂದಾಗ. ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ. ಇದರಲ್ಲಿಯೂ ಮೇಜರು ಕ್ರಮಗಳನ್ನು ಕೈಗೊಳ್ಬೇಕಾಗಿರೋದು ಮೇಜರ್ ಏನಂದರೆ, ಬೆಳಗಾವಿ ಜಿಲ್ಲೆಯ ರಾಯಭಾಗದ ಉಗಾರ್ಖುದರ್ ಕೃಷ್ಣ ಮಂದಿರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಸಮೀಪದ ಉಗಾರಖುರ್ದ ಬಾಡಿಗೆ ಪ್ಲಾಟ್ನಲ್ಲಿರುವ ಕೃಷ್ಣ ಮಂದಿರದಲ್ಲಿ ಶುಕ್ರವಾರ ರಾತ್ರಿ 12 ಗಂಟೆಗೆ ಉಗಾರಖುರ್ದ, ಸುಟ್ಟಟ್ಟಿ ಕ್ರಾಸ್, ಹಿಡಕಲ್ ಹಾಗೂ ಆಂಧ್ರಪ್ರದೇಶ ಕೃಷ್ಣ ಮಂದಿರಗಳಲ್ಲಿ ಕೃಷಿ ಮಂದಿರದ ಉಪಾಸಕರಾದ ಬಾಬು ತಾಸೈವಾನ್ ಇವರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಮಧ್ಯರಾತ್ರಿ ಕೃಷ್ಣನನ್ನ ತೊಟ್ಟಿಲಲ್ಲಿ ಹಾಕಿ ಹೆಸರಿಡುವ ಮೂಲಕ ಹಾಗೂ ಜೋಗುಳ ಹಾಡು ಹಾಡುವ ಮೂಲಕ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದರು. ಶನಿವಾರ ಮಸರಿನ ಗಡಿಗೆಗೆ ಒಡೆಯುವ ಹಾಗೂ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಯವರಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು ಮತ್ತು ಮಹಾಪ್ರಸಾದ ವಿನಿಯೋಗ ನೆರವೇರಿಸಿದರು. ಈ ಸಮಯದಲ್ಲಿ ಜಯಂ ಪಾಟೀಲ್, ಮಂಜು ಗೋಖ್ಲೆ, ತ್ರಿಶೈಲ್ ಚೌಗ್ಲಾ, ಕಲಮಲ್ಲೇಶ್, ಮೌಲಾಲಿ ಮುಲ್ಲಾ, ಶಿವಾನಂದ್, ನಾರಾಯಣ್, ಕೃಷ್ಣ ಸೇರಿದಂತೆ ಉಗಾರ ಖುರ್ದ ಸದಸ್ಯರು ಇತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಭಗವದೇವಾಸುದೇವಾಯ ಓಂ ನಮೋ 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 ಭಗವದೇವಾಸುದೇವಾಯ ಪಕ್ಷ ನನಗೆ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ನೀಡುವ ಭರವಸೆ ನೀಡಿದ್ದು ಮುಂದಿನ ವಾರ ಸಂಪುಟ ವಿಸ್ತರಣೆ ಆಗಬಹುದು ಎಂದು ಮಾಜಿ ಸಚಿವ ಉಮೇಶ್ ಕತ್ತಿ ಬೆಳಗಾವಿಯಲ್ಲಿ ಹೇಳಿದರು. ತಮ್ಮನ್ನ ಭೇಟಿಯಾದ ಪತ್ರಕರ್ತರ ಜೊತೆ ಮಾತನಾಡಿ ಎಲ್ಲರಿಗೂ ಸಚಿವ ಸ್ಥಾನ ನೀಡುವುದು ಸಾಧ್ಯವಿಲ್ಲ, ನಮಗೆ ಸಚಿವ ಹುದ್ದೆ ಉಳಿಯದೇ ಇದ್ದ ಪಕ್ಷದಲ್ಲಿ ಮಾತ್ರ ನಾವು ಸಚಿವರಾಗುವುದಿಲ್ಲ, ಸಚಿವ ಸ್ಥಾನ ವಂಚಿತರಾಗಿದ್ದರಿಂದ ನಮಗೇನು ಅಸಮಾಧಾನವಿಲ್ಲವೆಂದು ಸ್ಪಷ್ಟಪಡಿಸಿದರು. ಸಚಿವರನ್ನಾಗಿ ಮಾಡಿದರೆ ಜವಾಬ್ದಾರಿಯಿಂದ ಕೆಲಸ ಮಾಡುವೆ, ಈ ಹಿಂದೆ ಸಚಿವನಾಗಿದ್ದಾಗ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದು, ಬರುವ ದಿನಗಳಲ್ಲಿ ಸ್ಥಾನಮಾನ ಸಿಕ್ಕಿದರೆ ಇನ್ನು ಉತ್ತಮವಾಗಿ ಕೆಲಸ ಮಾಡುವೆ, ಸದ್ಯ ಸಚಿವರಾಗಿರುವ ಲಕ್ಷ್ಮಣ ಸವದಿ ಬಳಿ ನನಗೆ ವೈರತ್ವವಿಲ್ಲ, ಅವರು ನನಗೆ ಪ್ರತಿದಿನವೂ ದೂರವಾಣಿ ಕರೆ ಮಾಡುತ್ತಾರೆ, ನಾನು ಅವರಿಗೆ ಕರೆ ಮಾಡುತ್ತಾ ಇರುತ್ತೇನೆಂದು ಬೆಳಗಾವಿಯಲ್ಲಿ ಹೇಳಿದರು. ಕಲಬುರಗಿ ಜಿಲ್ಲೆಯ ಕಾಳಗಿಯಲ್ಲಿರುವ ದಕ್ಷಿಣ ಕಾಶಿ ವಿದ್ಯಾ ಅಭಿವೃದ್ಧಿ ಟ್ರಸ್ಟ್ನ ಶಿವಬಸವೇಶ್ವರ ಶಿಶುವಿಹಾರ ಮಕ್ಕಳಿಂದ ಶನಿವಾರ ಸಂಜೆ ಕೃಷ್ಣ ಜನ್ಮಾಷ್ಟಮಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು.
ಕಲಬುರಗಿ ಜಿಲ್ಲೆಯ ಕಾಳಗಿಯಲ್ಲಿರುವ ದಕ್ಷಿಣ ಕಾಶಿ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ಶಿವಬಸವೇಶ್ವರ ಶಿಶು ವಿಹಾರದ ಮಕ್ಕಳಿಂದ ಶಾಲೆಯಲ್ಲಿ ಶನಿವಾರ ಸಂಜೆ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಮಕ್ಕಳು ಕೃಷ್ಣ ವೇಷ ಧರಿಸಿ ಮೊಸರಿನ ಮಡಿಕೆ ಹೊಡೆದು ಸಂಭ್ರಮಿಸಿದರು. ಪೂಜ್ಯಶ್ರೀ ಷಟಸ್ಥಲ ಬ್ರಹ್ಮ ಶಿವಬಸವ ಶಿವಾಚಾರ್ಯರು, ಸಿಪಿಐ ಭೋಜರಾಜ್ ರಾಠೋಡ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾ ಅಣ್ಣಾ ಸಾಗರ್, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಶಿವಶಣ್ಣಪ್ಪ ಕಮಲಾಪುರ್, ಪಟ್ಟಣ ಪಂಚಾಯತಿಯ ಸದಸ್ಯ ಸೂರ್ಯಕಾಂತ್ ಕಟ್ಟಿಮನಿ, ಭೀಮರಾಯ ಮಲಗಾಂಡ್, ಶಿವಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಎಲ್ಲ ತರಗತಿಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಅತ್ಯಂತ ಸುಸಜ್ಜಿತ ರೀತಿಯಲ್ಲಿ ಸುಸಂಪನ್ನ ರೀತಿಯಲ್ಲಿ ಹಸಿರಿನ ವಾತಾವರಣದಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂಥ ಅತ್ಯಂತ ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ಶಿಕ್ಷಕೇತರ ಬಂಧುಗಳೇ, ಮಕ್ಕಳೇ, ಶ್ರೀಕೃಷ್ಣ ವೇಷಧಾರಿಯಾಗಿರ್ತಕ್ಕಂಥ ಮಕ್ಕಳು ಮೇಲೆ ಹತ್ತಿ ಮೊಸರಿನ ಕುಡಿಕೆಯನ್ನು ಬೆಳೆಯಲು ಪ್ರಯತ್ನಿಸ್ತಾ ಇದ್ದಾರೆ. ತಾವೆಲ್ಲರೂ ಚಪ್ಪಾಳೆ ಮುಖಾಂತರವಾಗಿ ಮಕ್ಕಳನ್ನು ಪೋಷಿಸುತ್ತಿದ್ದಾರೆ. ಬೀದರ್ ನಗರದ ಸಾಯಿಬಾಬಾ ದೇವಸ್ಥಾನದ ಸಮಿತಿಯವರು ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ತುತ್ತಾದ ಸಂತ್ರಸ್ತರ ನೆರವಿಗೆ ಧಾವಿಸಿ ಸಂತ್ರಸ್ತರಿಗೆ ಅವಶ್ಯಕವಿರುವ ಆಹಾರ ಧಾನ್ಯ ಮತ್ತು ಅಗತ್ಯ ವಸ್ತುಗಳನ್ನು ವಿತರಿಸಿದರು. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬೀದರ್ ನಗರದ ಸಾಯಿಬಾಬಾ ದೇವಸ್ಥಾನದ ಸಮಿತಿಯವರು ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ತುತ್ತಾದ ಸಂತ್ರಸ್ತರಿಗೆ ಬೇಕಾಗುವ ಆಹಾರ ಧಾನ್ಯ ಮತ್ತು ಅಗತ್ಯ ವಸ್ತುಗಳನ್ನು ನಗರದ ಸಾಯಿಬಾಬಾ ಭಕ್ತರಿಂದ ಕ್ರೋಢೀಕರಿಸಿ ಸಾಯಂಕಾಲ ವಾಹನದಲ್ಲಿ ಹಾಕಿಕೊಂಡು ಸಮಿತಿಯ ಕಾರ್ಯಕರ್ತರಾದ ಶಿವಾನಂದ್ ಬೇಲೂರೆ, ಅವಿನಾಶ್ ಪಾಟೀಲ್, ಮಾಂತೇಶ್ ದೇಶ್ಮುಖ್, ರಾಜ್ಕುಮಾರ್, ಸಾಯಿ ಕಿರಣ್ ಸಾಯಿ ಮಂದಿರದ ಸಮಿತಿಯ ಸದಸ್ಯರು ನೇರವಾಗಿ ಸಂತ್ರಸ್ತರಿಗೆ ತಲುಪಿಸುವುದಕ್ಕೋಸ್ಕರ ವಾಹನದ ಜೊತೆ ತೆರಳಿದರು. और हमारे हाथ से बिजर साई भक्तों के हाथ से जितना हो सके उसके सभी साई भक्त मिलकर जमा करके वहाँ देने का उसे जा रहे हैं. वो हम बाबा से वही ये इच्छा है कि सभी जो फ्लड इफेक्टेड एरिया के जो लोग हैं उनको सद्भावना और शक्ति दे सेंड करने का उसे यही बोलकर मैंने दो बात. मेरा नाम शिवानंद बल्लूर. ओम साई राम. ओम साई राम. ओम साई राम. ओम साई राम. बीदर साई बाबा सेवा समिति वतियिंद इंदु शनिवार नावु उत्तर कर्नाटकद ಬೆಳಗಾವ್ ಮತ್ತು ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಹೋಗ್ತಿದ್ದೇವೆ. ನಾವು ಸುಮಾರು 15 ದಿನಗಳಿಂದ ನಮ್ಮ ಕಾರ್ಯಕರ್ತರು ಉತ್ತರ ಕರ್ನಾಟಕಕ್ಕಾಗಿ ಕೈಲಷ್ಟೇ ಇದ್ದಷ್ಟು ನಾವು ಶ್ರಮಪಟ್ಟಿದ್ದೇವೆ. ಇಂದು ನಾವು ಬೆಳಗಾವಿ ಅಲ್ಲಿ ಸುತ್ತಮುತ್ತಲಿನ ಊರುಗಳಲ್ಲಿ ಹೋಗ್ತಾ ಇದ್ದೇವೆ. ಎಲ್ಲ ಸಾಯಿ ಭಕ್ತರು ಮತ್ತು ಮಾತಾ ಕಾಲೇಜು, ಸಪ್ತಗಿರಿ ಕಾಲೇಜು ಮುಂತಾದ ಸ್ಥಳಗಳಲ್ಲಿ ಕೂಡ ನಾವು ಹೋಗಿದ್ದೇವೆ. ಎಲ್ಲ ಜನರು ಒಂದು ಜಾತಿ ಭೇದ ಭಾವ ಇಲ್ಲದೆ ಉತ್ತರ ಕರ್ನಾಟಕಕ್ಕಾಗಿ ಒಂದು ಸಹಾಯ ಮಾಡಿದ್ದಾರೆ. ಓಂ ಸಾಯಿ ರಾಮ್. ಓಂ ಸಾಯಿ ರಾಮ್. ಓಂ ಸಾಯಿ ರಾಮ್. ಬೋಲೋ ಸಾಯಿನಾಥ್ ಮಹಾರಾಜ್ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ನನ್ನ ಹೆಸರು ಅವಿನಾಶ್ ಪಾಟೀಲ್ ಅಂತ. ಕಾರ್ಯಕರ್ತ ಮಿಲ್ಕರ್ ಏಕ ನಯಾ ಯುಗ ಮೇ ಜೋ ಕಾರ್ಯಕ್ರಮ ಕಿಯಾ ಹೈ ಉನ್ಕೆ ಲಿಯೆ ಜೋ ಭಕ್ತನೆ ಬೋಲ್ ಸಕ್ತೆ ಹೈ ಯಾ ಬಾರಿಶ್ ಮೇ ಉನ್ಕೋ ಜೋ ಫ್ಲಡ್ ಏರಿಯಾ ಅಫೆಕ್ಟೆಡ್ ಜೋ ಉತ್ತರ ಕರ್ನಾಟಕ ಮೇ ಜೋ ಫ್ಲಡ್ ಏರಿಯಾ ಹೈ ಉಸ್ಕೆ ಅಂದರ್ ಕುಚ್ ಲೋಗ್ ಉನ್ಕೆ ಘರ್ ತಬಾಹ್ ಹೋ ಚುಕೆ ಹೈ. ಉನ್ಕೆ ಖಾನೆ ಪೀನೆ ಕೆ ಲಿಯೆ ಕುಚ್ ನೇ ಉನ್ಕೆ ಖೇತ್ ಮೇ ಕುಚ್ ಉಗಾನೆ ಕೆ ಲಿಯೆ ಕುಚ್ ಭೀ ಉನ್ಕೆ ಪಾಸ್ ಹೈ ನಹೀ ಹೈ. ಬಿಲ್ವರ್ ಕಾಜಾ ವೋ ಲೋಗ್ ಸಭಿ ಪಾನಿ ಮೇ ಹೈ. ತೋ ಹಮ್ ಲೋಗ್ ಸಭಿ ಸಾಯಿ ಭಕ್ತ ಸಬ್ ಸಭಿ ಲೋಗ್ ಮಿಲ್ಕರ್ ಸಭಿ ಲೋಗೋ ಕೆ ಪಾಸ್ ಜಾಕರ್. ಬ್ರಹನ್ ರಾಜ ಮೊಹಮ್ಮದ್ ಬಿನ್ ಇಸ್ಲಾ ಅಲಿ ಖಲೀಫ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದಿ ಕಿಂಗ್ ಹಮೀದ್ ಆರ್ಡರ್ ಆಫ್ ರೈನನ್ಸ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಮೋದಿ, ದಿ ಕಿಂಗ್ ಹಮದ್ ಆಫ್ ದಿ ರಿನಾಸೆನ್ಸ್ ಪ್ರಶಸ್ತಿ ಪಡೆದಿರುವುದು ನನಗೆ ತುಂಬಾ ಗೌರವ ಮತ್ತು ನನ್ನ ಅದೃಷ್ಟ ಎಂದು ಭಾವಿಸುತ್ತೇನೆ. 1.3 ಬಿಲಿಯನ್ ಭಾರತೀಯರ ಪರವಾಗಿ ನಾನು ಈ ಪ್ರತಿಷ್ಠಿತ ಗೌರವವನ್ನು ಸ್ವೀಕರಿಸುತ್ತಿದ್ದೇನೆ ಎಂದರು. ಅಲ್ಲದೆ ಇದು ಇಡೀ ಭಾರತಕ್ಕೆ ನೀಡಲಾದ ಗೌರವವಾಗಿದೆ. ಇದು ಬಹ್ರೈನ್ ಮತ್ತು ಭಾರತದ ನಡುವಿನ ಸ್ನೇಹ ಸಂಬಂಧದ ಸಂಕೇತವಾಗಿದೆ ಎಂದಿದ್ದಾರೆ. ದಿ ಆರ್ಡರ್ ಆಫ್ ಜಾಯದ್ ಪ್ರಶಸ್ತಿಯನ್ನ ಯುಎಇ ಪಿತಾಮಹ ಶೇಖ್ ಜಾಯದ್ ಬಿಲ್ ಸುಲ್ತಾನ್ ಅಲ್ ನಹ್ಯಾನ್ ಅವರ ಹೆಸರಿನಲ್ಲಿ ನೀಡಲಾಗುತ್ತದೆ. ಈ ಪ್ರಶಸ್ತಿಯು ನಮ್ಮ ದೇಶದಿಂದ ಕೊಡಮಾಡುವ ಭಾರತ ರತ್ನ ಪ್ರಶಸ್ತಿಗೆ ಸಮಾನವಾಗಿದೆ. ದಿಸ್ ಪ್ರೆಸ್ಟೀಜಿಯಸ್ ಆನರ್ ಆನ್ ಬಿಹಾಫ್ ಆಫ್
1.3 billion Indians. It is an honor for entire India. This is a symbol of the close and friendly relations between the Kingdom of Bahrain and India. ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಆರ್ಟಿಕಲ್ 370 ರದ್ದುಗೊಳಿಸಿದ ಬಳಿಕ ರಾಹುಲ್ ಗಾಂಧಿ ನೇತೃತ್ವದ ನಿಯೋಗ ಇಂದು ಕಣಿವೆ ನಾಡಿನ ಪ್ರವಾಸ ಕೈಗೊಂಡಿತು. ಆದರೆ ಶ್ರೀನಗರಕ್ಕೆ ಅವರು ತೆರಳುತ್ತಿದ್ದಂತೆ ಅವರನ್ನ ವಾಪಸ್ ಕಳಿಸಲಾಗಿದೆ. ಜಮ್ಮು ಕಾಶ್ಮೀರದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಲು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ 11 ವಿಪಕ್ಷ ನಾಯಕರು ಕಾಶ್ಮೀರಕ್ಕೆ ಆಗಮಿಸಿದ್ದರು. ಈ ನಿಯೋಗದಲ್ಲಿ ಗುಲಾಂ ನಬಿ ಆಜಾದ್, ಆನಂದ ಶರ್ಮಾ, ಕೆಸಿ ವೇಣುಗೋಪಾಲ್, ಸಿಪಿಐನ ಡಿ ರಾಜಾ, ಸಿಪಿಐನ ಸೀತಾರಾಮ್ ಯಚೂರಿ, ಡಿಎಂಕೆಯ ತಿರುಚಿ ಶಿವ, ಅರ್ಜೆಂಡಾ ಮನಿಜಾಜಾ, ಟಿಎಂಸಿಯ ದಿನೇಶ್ ತ್ರಿವೇದಿ, ಎನ್ಸಿಪಿಯ ಮಜೀದ್ ಮೆನೆನ್ ಹಾಗೂ ಜೆಡಿಎಸ್ನ ಕುಪೇಂದ್ರ ರೆಡ್ಡಿ ಇದ್ದರು. ಇದರ ಮಧ್ಯೆ ಜಮ್ಮು ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ಯಾವುದೇ ಕಾರಣಕ್ಕೂ ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ ಶಾಂತಿ ಕದಡುವ ಪ್ರಯತ್ನ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ವಾಪಸ್ ಹೋಗಿ ಎಂದು ಮನವಿ ಮಾಡಿಕೊಂಡರು. But I will accept your invitation and I will come to Jammu and Kashmir. I also took senior leaders of the opposition parties with us. We wanted to go and see the people, get a sense of what the people are going through and try and help with the situation if possible. Unfortunately, we were not allowed to go beyond the airport. In fact, it's a very sad thing, but the press people who were with us were mishandled, some of them were beaten. It is very clear that things are not. ಇವಿಷ್ಟು ಈವರೆಗಿನ ಸುದ್ದಿಗಳು.